ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ಹಣಕಾಸು ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ, ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಅಂತ. ಇಲ್ಲಿ ವೇತನ ಬಂದುಬಿಟ್ಟು 35,000 ರಿಂದ 60,000 ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ. ಸಂಶೋಧನಾ ಫೆಲೋ ಮತ್ತು ಅಸೋಸಿಯೇಟ್ ಹುದ್ದೆಗಳಾಗಿವೆ. ವಿತ್ತೀಯ ಕಾರ್ಯನೀತಿ ಇಲಾಖೆ ನೇಮಕಾತಿ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರನ್ನು ಅರ್ಜಿಯನ್ನು ಸಲ್ಲಿಸಬಹುದು ಉಚಿತವಾಗಿ. ಇಲ್ಲಿ ಯಾವುದೇ ರೀತಿ ಫೀಸ್ ಇಲ್ಲ, ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆಗಳಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದಕ್ಕೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಇರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ವಿತ್ತೀಯ ಕಾರ್ಯನೀತಿ ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸರ್ಕಾರದ್ದು. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇವಾಗ ನೇರವೇ ನಾವು ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ನೋಟಿಫಿಕೇಶನ್ ಕೊಟ್ಟಿದ್ದಾರೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆ ಅಂತ. ನಿರ್ದೇಶಕರ ಕಚೇರಿ ವಿತ್ತೀಯ ಕಾರ್ಯನೀತಿ ಸಂಸ್ಥೆ, ಮೈಸೂರು ರಸ್ತೆ, ಕೆಂಗೇರಿ. ಇದು ಪ್ರಕಟವ ದಿನಾಂಕ 12/1/2024 ಆಗಿದೆ. ಇಲ್ಲಿ ದೃಷ್ಟಿಯನ್ನು ಕೊಟ್ಟಿದ್ದಾರೆ ವಿತ್ತೀಯ ಕಾರ್ಯನೀತಿ ಸಂಸ್ಥೆಯಲ್ಲಿ ಸಂಶೋಧನಾ ಫೆಲೋ, ಅಂದರೆ ರಿಸರ್ಚ್ ಫೆಲೋ ಮತ್ತು ಸಂಶೋಧನಾ ಅಸೋಸಿಯೇಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಹುದ್ದೆ ಬಗ್ಗೆ ನೋಡಬೇಕಾದ್ರೆ ನೀವು ಇಲ್ಲಿ ವಿತ್ತೀಯ ಕಾರ್ಯನೀತಿ ಸಂಸ್ಥೆಯ ಸಂಕ್ಷಿಪ್ತ ಪರಿಚಯ ಕೊಟ್ಟಿದ್ದಾರೆ. ಹುದ್ದೆಯ ಕಾರ್ಯನಿರ್ಣಯ ಕೊಟ್ಟಿದ್ದಾರೆ, ಟಿಪ್ಪಣಿ ಕೊಟ್ಟಿದ್ದಾರೆ, ಇಲ್ಲಿ ಅರ್ಹತೆ ಕೊಟ್ಟಿದ್ದಾರೆ. ಸಂಶೋಧನಾ ಫೆಲೋ ವಯಸ್ಸು ಅಧಿಸೂಚನೆಯಲ್ಲಿ ಪ್ರಕಟಿಸುವಂತೆ ದಿನಾಂಕ 50/40 ಮೀರುವಂತೆ ಕೊಟ್ಟಿದ್ದಾರೆ. ಇಲ್ಲಿ ವೈಷ್ಣವಿತಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಅರ್ಥಶಾಸ್ತ್ರದ ಯಾವುದೇ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ವ್ಯವಹಾರ ನಿರ್ವಹಣಾ ಶಾಸ್ತ್ರ, ಬಿಸ್ನೆಸ್ ಮ್ಯಾನೇಜ್ಮೆಂಟು, ವಾಣಿಜ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ಮಾನವ ಸಂಪನ್ಮೂಲ ಯಾವುದಾದ್ರು ಒಂದು ಪಾಸಾಗಿ ಬಂದು ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಯು PhD MP ವಿದ್ಯಾರ್ಹತೆ ಹೊಂದಿರಬೇಕು ಅಥವಾ PhD ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಶಾಶ್ವತ ನೋಂದಣಿ ಪಡೆದಿರುವಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕನಿಷ್ಠ 7 ವರ್ಷಗಳ ಸಂಶೋಧನಾ ಅನುಭವ ಹೊಂದಿರುವಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ಗಳಲ್ಲಿ MS ಆಫೀಸ್ ಬಳಕೆ, ವಿಶೇಷವಾಗಿ ಸಮಾಜ ವಿಜ್ಞಾನ ಸಂಶೋಧನಾ ಕ್ಷೇತ್ರಗಳಲ್ಲಿ ಬಳಸಲ್ಪಡುವ ಸಾಫ್ಟ್ವೇರ್ ಪ್ಯಾಕೇಜ್ಗಳಾದ ಇ ಸ್ಟಾರ್ಟ್, SPS ಇತ್ಯಾದಿ ಸಂಶೋಧನೆಗಳ ಬಳಸುವ ಅನುಭವ ಹೊಂದಿರುವಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇನ್ನೂ ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಸಮಾನ ಅರ್ಹತೆ ಹೊಂದಿದ್ದಲ್ಲಿ ಕನ್ನಡ ಭಾಷೆ ಮೇಲೆ ಪ್ರಾವೀಣ್ಯತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲು ಕೊಟ್ಟಿದ್ದಾರೆ. ಸಂಶೋಧನಾ ಅಸೋಸಿಯೇಟ್ ಹುದ್ದೆಗಳ ಬಗ್ಗೆ ವಯಸ್ಸು 40 ವರ್ಷ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಇದು ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು, ವ್ಯವಹಾರ ನಿರ್ವಹಣಾ ಶಾಸ್ತ್ರ, ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸು, ಸಂಖ್ಯಾಶಾಸ್ತ್ರ, ಮಾಹಿತಿ ತಂತ್ರಜ್ಞಾನ, ಮಾನವ ಸಂಪನ್ಮೂಲಗಳು, ಸಾರ್ವಜನಿಕ ಆಡಳಿತ, ಡೆವಲಪ್ಮೆಂಟ್ ಸ್ಟಡೀಸ್, ಸಂಖ್ಯಾಶಾಸ್ತ್ರ ಇತ್ಯಾದಿ ಆಗಿರಬೇಕಂತ ಕೊಟ್ಟಿದ್ದಾರೆ. ಇವು ಪಾಸಾದರು 55% ಅಂಕಗಳೊಂದಿಗೆ ಪಾಸಾದರು ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಸಂಶೋಧನಾ ಲೇಖನಗಳ ಪ್ರಕಟಿಸಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಸಮಾನ ಅರ್ಹತೆ ಹೊಂದಿದ್ದಲ್ಲಿ ಕನ್ನಡ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನು ಸಂಶೋಧನಾ ಫೆಲೋ, ಸಂಶೋಧನಾ ಅಸೋಸಿಯೇಟ್ ಹುದ್ದೆಗಳೇ ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದರಲ್ಲಿ ಹುದ್ದೆಯ ಅವಧಿ ಸಂಶೋಧನಾ ಫೆಲೋ ಮತ್ತು ಸಂಶೋಧನಾ ಅಸೋಸಿಯೇಟ್ ಆರಂಭಿಕ ನೇಮಕಾತಿ ಅವಧಿಯು 2 ವರ್ಷಗಳಾಗಿದ್ದು ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಆಧರಿಸಿ ಮತ್ತು 2 ವರ್ಷಗಳಾಗಿ ವಾರ್ಷಿಕವಾಗಿ ವಿಸ್ತರಿಸಬಹುದು. ಒಟ್ಟಾರೆ ಹುದ್ದೆಯ ಅವಧಿಯು ಗರಿಷ್ಠ 4 ವರ್ಷಗಳಿಗೆ ಮಾತ್ರ ಸೀಮಿತವೆಂದು ಕೊಟ್ಟಿದ್ದಾರೆ. ಇನ್ನು ಸಂಭಾವನೆ ಬಂದು ಸ್ಯಾಲರಿ ಬೆನಿಫಿಟ್ ಕೊಟ್ಟಿದ್ದಾರೆ. ಮುಕ್ತ ಮಾರುಕಟ್ಟೆಯಿಂದ ಆಯ್ಕೆಯಾಗುವ ಸಂಶೋಧನಾ ಫೆಲೋ ಮತ್ತು ಸಂಶೋಧನಾ ಅಸೋಸಿಯೇಟ್ ಕ್ರೋಢೀಕೃತ ಸಂಭಾವನೆ ನೀಡಲಾಗುವುದು. ಅಭ್ಯರ್ಥಿಗಳ ಅನುಭವ ಮತ್ತು ಅರ್ಹತೆ ಆಧರಿಸಿ ಕೆಳಕಂಡಂತೆ ಎಂದು ಕೊಟ್ಟಿದ್ದಾರೆ ಸ್ಯಾಲರಿಯಲ್ಲಿ. ನೋಡಿ, ವಿವರ ಕೊಟ್ಟಿದ್ದಾರೆ, ಶ್ರೇಣಿ ಕೊಟ್ಟಿದ್ದಾರೆ. ಸಂಭಾವನೆ ಬಂದುಬಿಟ್ಟು ಮಾಸಿಕ 35,000 ರಿಂದ 60,000 ರೂಪಾಯಿ ಸ್ಯಾಲರಿ ಇರುತ್ತೆ. ಸಂಭಾವನೆ ನಿಗದಿಪಡಿಸಿದ ಮಾನದಂಡಗಳು ಅಂದರೆ ಅಭ್ಯರ್ಥಿಯು PhD PMLಸ್ನಾತಕೋತ್ತರ ಪದವಿ, PhD ಪದವಿಗಳಿಗೆ ವ್ಯಾಸಂಗ ಮುಂದುವರಿಕೆ ಮುಂತಾದ ವಿವರಗಳನ್ನು ಪರಿಶೀಲಿಸಿ ಶೈಕ್ಷಣಿಕ ಮಾನದಂಡಗಳಿಗೆ ಹೊಂದಿಸಿ ಅಭ್ಯರ್ಥಿ ಕ್ರೋಢೀಕೃತ ಸಂಭಾವನೆಯನ್ನು ನೀಡಲಾಗುತ್ತೆ ಕೊಟ್ಟಿದ್ದಾರೆ. ಆ ಪ್ರಕಾರ ಸ್ಯಾಲರಿಯಿಂದ ಕೊಟ್ಟಿದ್ದಾರೆ ಅವರು. ಇನ್ನು ಸಂಶೋಧನಾ ಫೆಲೋ ಹುದ್ದೆಗಳಿಗೆ PhD ಪದವೀಧರಿಗೆ ಮಾಸಿಕ 55,000 ರಿಂದ 60,000 ರೂಪಾಯಿ ಇರುತ್ತೆ. PMLಪದವಿ ಮತ್ತು PhD ವ್ಯಾಸಂಗ ಮಾಡ್ತಿರೋರಿಗೆ 50,000 ರಿಂದ 55,000 ಇರುತ್ತೆ. ಸ್ನಾತಕೋತ್ತರ ಪದವಿ PhD ವ್ಯಾಸಂಗ ಮಾಡ್ತಿರೋರಿಗೆ 45,000 ರಿಂದ 55,000 ರೂಪಾಯಿ ಇರುತ್ತೆ. ಸಂಶೋಧನಾ ಅಸೋಸಿಯೇಟ್ ಹುದ್ದೆಗಳಿಗೆ 35,000 ರಿಂದ 45,000 ರೂಪಾಯಿ ಸ್ಯಾಲರಿ ಇರುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಸ್ಯಾಲರಿ ಯಾವ ರೀತಿ ಇರುತ್ತೆ ಏನಂತ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಸಂಶೋಧನೆ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಎಲ್ಲವನ್ನು ಓದ್ಕೊಳ್ಳಿ, ಓದ್ಕೊಂಡು ಅಪ್ಲೈ ಮಾಡಿ. ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ 2 ರೀತಿ PDF ಇದೆ. ಸುಮಾರು 7-8 ಪೇಜ್ PDF ಇದೆ, ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇವಾಗ ಅರ್ಜಿನ ಹೇಗೆ ಸಲ್ಲಿಸಬೇಕಂದ್ರೆ ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ ಮೇನ್ ಪೇಜು. ನೀವು ಇಲ್ಲಿಂದ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಮತ್ತಷ್ಟು ಓದಿ ಅಂತ ಬ್ಲಿಂಕ್ ಆಗ್ತಾಯಿದೆ, ಅಲ್ಲಿ ಕ್ಲಿಕ್ ಮಾಡಿದಾಗ
ಈ ರೀತಿ ಬರೆದಿದೆ. ವಿತ್ತೀಯ ಕಾರ್ಯನೀತಿ ಸಂಸ್ಥೆಯಲ್ಲಿ ಸಂಶೋಧನಾ ಫೆಲೋ ಮತ್ತು ಸಂಶೋಧನಾ ಅಸೋಸಿಯೇಟ್ ರಿಸರ್ಚ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ ಇಲ್ಲಿ ಅಧಿಸೂಚನೆ ಮತ್ತು ಅರ್ಜಿ ನಮೂನೆ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಧಿಸೂಚನೆ ಕ್ಲಿಕ್ ಮಾಡಿದ್ರೆ PDF ಓಪನ್ ಆಗುತ್ತೆ. ಆಮೇಲೆ ಅರ್ಜಿ ನಮೂನೆ ಕ್ಲಿಕ್ ಮಾಡಿ ಈ ರೀತಿ MS Word ಅಲ್ಲಿ ಒಂದು ಫಾರ್ಮ್ ಇದೆ, ಅಪ್ಲಿಕೇಶನ್ ಫಾರ್ಮು, ಇದನ್ನು ಪ್ರಿಂಟ್ಔಟ್ ತೊಗೋಬೇಕಾಗುತ್ತೆ. ಪ್ರಿಂಟ್ಔಟ್ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತದೆ. ಅವರು PDF ಅಲ್ಲಿ ಕೊಟ್ಟಿದ್ದಾರೆ, ಒಂದು ಸರಿ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಕೂಡ ಲಿಂಕಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಣ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮನ್ನು ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.